ನಾನು ಎಂ ಸಿ ಎ ಮಾಡ್ತಾ ಇದ್ದೀನಿ, ಈಸ್ ಅನ್ ಆರ್ಕಿಟೆಕ್ಟ್. ಔಟ್ ಆಫ್ ಪ್ಯಾಶನ್ ನಾವು ಶುರು ಮಾಡಿದ್ದೀವಿ, ಇಟ್ಸ್ ಸೆಕೆಂಡ್ ಇಯರ್. ಎಲ್ಲಾ ಕಡೆ ಬರೀ ಪಿ ಓ ಪಿ ಗಣೇಶಗಳನ್ನ ನೋಡ್ತಿದ್ವಿ, ಎಲ್ಲಾ ಕಡೆ ಫುಲ್ ಕೆಮಿಕಲ್ಸ್ ಯೂಸ್ ಮಾಡಿ ಮಾಡ್ತಾ ಇದ್ರು. ನಾವೇನಾದ್ರು ಹೊಸದಾಗ ಒಂದ್ ಮಾಡ್ಬೇಕಂತ ಪ್ಲಾನ್ ಮಾಡಿ ಇದ್ದಾರೆ. ಸೊ ಇದು ಫುಲ್ ಕೈಯಲ್ಲೇ ಮಾಡಿದ್ರು, ಅದೆಲ್ಲ ಫಸ್ಟ್ ಮಾಡಿ ಫಸ್ಟ್ ಮೌಲ್ಡ್ ಯೂಸ್ ಮಾಡಿ ಆಮೇಲೆ ಆಮೇಲೆ ಕೈಯಲ್ಲೇ ಫಿನಿಶಿಂಗ್ ಎಲ್ಲ ಫುಲ್ ಕೈಯಲ್ಲೇ ಮಾಡಿದ್ರು. ಅಂಡ್ ಅದು ಫುಲ್ ಚಿಕ್ಕ ಚಿಕ್ಕ ಫಿನಿಶಿಂಗ್ ಎಲ್ಲ ನಾವೇ ಕೈಯಲ್ಲೇ ಮಾಡಿದ್ರು. ಪೇಂಟಿಂಗ್ ಕೂಡ ಏನಿದೆ ಅದೆಲ್ಲ ನಾವೇ ಕೈ. ಅಂದ್ರೆ ಇವಾಗ ನೀವು ಮಾಡಿರೋ ಗಣೇಶಗಳಿಗೆ, ಅಂದ್ರೆ ಇವಾಗ ಬೇರೆ ಕಂಪೇರ್ ಮಾಡಿದ್ರೆ ಗಣೇಶ ತುಂಬಾ ಪೇಂಟ್ ಹಾಡ್ ಅದೆಲ್ಲ ಇರುತ್ತೆ, ಬಟ್ ನಿಮ್ದೇನು ಸಿಂಪಲ್ ಆಗಿದೆ, ಮಣ್ಣಿನ ಪೇಂಟ್ ಕೂಡ ಇಲ್ಲ ಏನಾದ್ರೂ. ಅಂದ್ರೆ ಪೇಂಟ್ ಅಂದ್ರೆ ನಾವು ಎಷ್ಟೊಂದ್ ಜನ ಬಂದವರೆಲ್ಲ ಕಿರೀಟ ಗೋಲ್ಡ್ ಬೇಕು, ಯಾಕೆ ನೀವು ಹಾಕಿಲ್ಲ ಅಂತ ಹೇಳ್ತಾರೆ. ನಾವು ಆಯಿಲ್ ನ್ಯಾಚುರಲ್ ಕಲರ್ಸ್ ಅಲ್ಲಿ ಗೋಲ್ಡ್ ಬರಲ್ಲ, ಬ್ಲಾಕ್ ಬರಲ್ಲ, ರೆಡ್ ಬರಲ್ಲ, ಅಂತ ಕಲರ್ಸ್ ಯಾವ ಬರಲ್ಲ. ಸೊ ನಮ್ಗೆ ಎಷ್ಟು ಸಿಗುತ್ತೆ ಕಲರ್ಸ್ ಅಷ್ಟಲ್ಲಿ ಮಾತ್ರ ಯೂಸ್ ಮಾಡ್ಕೊಂಡು, ನ್ಯಾಚುರಲ್ ಕಲರ್ಸ್ ಯೂಸ್ ಮಾಡ್ಕೊಂಡು ಪೇಂಟ್ ಮಾಡ್ತಾರೆ. ಅಂದ್ರೆ ಇವಾಗ ನೋಡೋರ್ಗೆ ಅಟ್ರಾಕ್ಷನ್ ಏನಾಗಿದೆ ತಗೊಳ್ತಾರೆ ಪೇಂಟ್ ಇಲ್ಲ ಬರೀ ಮಣ್ಣು. ನಾವು ಹಂಗೆ ಅನ್ಕೊಂಡು ನಾವು ಹೋದ್ವಾರ ಇಟ್ಟಿದ್ವಿ ಅಂಗಡಿ, ಫಸ್ಟ್ ಇದೆ ಇಟ್ಟಾಗ ಫುಲ್ ಭಯ ಆಗ್ಬಿಟ್ಟಿದ್ ನಮ್ಗೆ ಹೆಂಗಾಗತ್ತೆ. ಅದಾದ್ಮೇಲೆ ಇಲ್ಲಿ ಸುತ್ತಮುತ್ತ ಎಲ್ಲ ರೋಡ್ ನೋಡೋ, ಇಡೀ ಫುಲ್ ರೋಡ್ ನೋಡ್ಕೊಂಡ್ರೆ ನಮ್ ಅಂಗಡಿಗೆ ತುಂಬಾ ಜನ ಅಟ್ರಾಕ್ಟ್ ಆಗ್ತಿದ್ದಾರೆ, ಒಂದ್ ಅಟ್ರಾಕ್ಟ್ ಆಗ್ತಿರ್ಬೋದು. ಅವ್ರ ಅಪ್ರಿಸಿಯೇಷನ್ ಜಾಸ್ತಿ ನಡೀತಾ ಇದೆ, ಯೂತ್ ಇಂದ ಶುರು ಆಗ್ತಾ ಇದೆ, ಆರ್ಗಾನಿಕ್ ಗಣೇಶಗಳು ತಿಂದು ಹೆಚ್ಚಕ್ ಬರ್ಬೇಕಂತ ಹೇಳ್ತಾರೆ. ಅಂಡ್ ಲಾಸ್ಟ್ ಇಯರ್ ನಾವು ಶುರು ಮಾಡಿದಾಗ ತುಂಬಾ ಕಮ್ಮಿ ಅಮೌಂಟ್ ಅಲ್ಲಿ ಶುರು ಮಾಡ್ತೀವಿ ಗಣೇಶ. ಇವತ್ತು 60+ ಗಣೇಶ ಇಟ್ಟಿದೀವಿ ಈ ವರ್ಷ, ಅಂಡ್ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಸರ್, ಇವಾಗ ಯಾವ್ದೊಂದು ಬಿಸ್ನೆಸ್ ಬಟ್ ಇದು ನೀವೊಂದು ಸೋಷಿಯಲ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಇದನ್ನ? ಸರ್, ಇನ್ವೆಸ್ಟ್ ಆಲ್ಮೋಸ್ಟ್ ನಮ್ದು 70-80 ಹತ್ರ ಆಗಿದೆ. ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಅಂಡ್ ಈ ಸಲ ತಗೊಂಡೋಗ ಜನಗಳೆಲ್ಲ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ನೆಕ್ಸ್ಟ್ ಇಯರ್ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡಿ ನಿಮ್ಮ ಹತ್ರನೇ ಬರ್ತೀವಿ ಅಂತ ಹೇಳಿ ಕಾನ್ಫಿಡೆನ್ಸ್ ಕೊಡ್ತಾ ಇದಾರೆ. ಸೊ ಜನಗಳ ಕಾನ್ಫಿಡೆನ್ಸ್ ನಮಗೂ ತುಂಬ ಖುಷಿ ಆಗ್ತಾ ಇದೆ, ನೆಕ್ಸ್ಟ್ ಇಯರ್ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡ್ಬೇಕಂತ. ಮತ್ತೆ ನಿಮಗೆ ಇದು ಎಷ್ಟು ಅಡಿ ಇವ್ರದ್ದು? ಸರ್, ನಮ್ದು ಈಗ 10 inches ಶುರುವಾಗಿ 2.5 ತನಕ ಮಾಡಿದ್ದೀವಿ ಸದ್ಯಕ್ಕೆ. ಅಂಡ್ ತುಂಬಾ ಜನ ಇನ್ನು ದೊಡ್ಡದ್ದು ಬೇಕು, 2.5-4 ಅಡಿ ಎಲ್ಲ ಮಾಡಿ ಅಂತಂದ್ರೆ ನೆಕ್ಸ್ಟ್ ಇಯರ್ ಅದಕ್ಕೆ ಅದೇ ನೆಕ್ಸ್ಟ್ ಇಯರ್ ಇಂದ ಇಂಪ್ಲಿಮೆಂಟ್ ಮಾಡ್ಬೇಕಂತ ಅನ್ಕೊತಿದೀವಿ. ಈ ವರ್ಷ ಅಂದ್ರೆ ಆರ್ಡರ್ ಮಾಡ್ಬಿಟ್ಟಿರ್ತಾರೆ, ಬಟ್ ಇಲ್ಲಿ ಫುಲ್ ಚಿಕ್ಕ ಗಣೇಶ ನಮ್ಮಲ್ಲಿ ಸಿಕ್ತಿರೋದು 2.5 ಲಾಸ್ಟ್ ನಂಬರ್ ಸಿಕ್ತಿರೋದು. ಅವ್ರು ಅಷ್ಟು ಇಷ್ಟಪಟ್ಟು ಆ 2.5 ತಗೊಂಡೋಗ್ತಿದ್ದಾರೆ, ಪಕ್ಕದಲ್ಲಿ ಇಡ್ತೀನಿ ಅಂದ್ಬಿಟ್ಟು. ಸೊ ಅದೆಲ್ಲ ನಮ್ಗೆ ತುಂಬಾ ಇನ್ನೂ ಉತ್ಸಾಹ ತುಂಬಿದೆ, ನೆಕ್ಸ್ಟ್ ಇಯರ್ ಇನ್ನೂ ದೊಡ್ಡ ದೊಡ್ಡ ಮಾಡ್ತೀವಿ. ಸೊ ಒಟ್ಟಿನಲ್ಲಿ ಇದು ಯಾವುದು ಆರ್ಡರ್ ಬಂದಿರೋದಲ್ಲ, ನಾವೆಲ್ಲ ರೆಡಿ ಮಾಡಿದ್ವಿ. ಆರ್ಡರ್ಸು ಅಂದ್ರೆ ಒಂದು 2 weeks ಹಿಂದೆಯಿಂದ ಶುರು ಮಾಡಿದ್ವಿ ಪ್ರಮೋಟ್ ಮಾಡೋಕೆ, ಅವಾಗ ಆರ್ಡರ್ಸ್ ಬರುತ್ತೆ, ಬಟ್ ಇಷ್ಟು ನಾವು ಆರ್ಡರ್ ಇಲ್ದೇನೆ ಮಾಡಿದ್ವಿ. ಸೊ ಇಬ್ಬರೇ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದ್ರೆ ಹೆಂಗೆ ಸರ್? ಮನೇಲಿ ಫಸ್ಟ್ ಅದೇ ಅವ್ರಿಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ, ನಾವು ಅವರಿಗೆ ಹೇಳಿದ್ವಿ ದೇವ್ರ ಕೆಲಸ ಎಲ್ಲ ಮಾಡ್ತಿರೋದು, ಏನಾದ್ರು ಅವಾಗ ನೋಡ್ಕೊತಾರೆ ಪರವಾಗಿಲ್ಲ ಅಂತ. ಬಟ್ ನಾಟ್ ಬ್ಯಾಡ್, ಚೆನ್ನಾಗಿರುತ್ತೆ. ಸರ್, ಫ್ರೆಂಡ್ಸು ಹೆಲ್ಪ್ ತುಂಬಾ ಮಾಡಿದ್ದಾರೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ನಾವಿಬ್ರು ಇಲ್ಲೆಲ್ಲ ಸ್ಟಾಲ್ ಅಲ್ಲಿ ಬರ್ತಿದ್ರು, ಬಟ್ ಮಾಡುವಾಗ್ಲೆಲ್ಲ ನಾವಿಬ್ರೆ ಸೇರ್ಕೊಂಡು ಮಾಡಿದ್ದು, ಬಟ್ ಇವಾಗ ಹೆಲ್ಪಿಂಗ್ ಹ್ಯಾಂಡ್ಸ್ ತುಂಬಾ ಇದೆ. ಯಾವ ಕಾಲೇಜ್? ಸೊ ನಾವು ನಮ್ಮ ವೀಕೆಂಡ್ಸ್ ಟೈಮ್ಸ್ ಇದ್ದಾಗ ಆಲ್ಮೋಸ್ಟ್ 3 months ಆಯಿತು ಶುರು ಮಾಡಿ. ಆ್ಯಂಡ್ ನಾವು ಯೂಸ್ ಮಾಡಿರೋ ಕಲರ್ಸ್ ಕೂಡ ತುಂಬ ನ್ಯಾಚುರಲ್ ಆಗಿರೋದ್ರಿಂದ ನಾವು ಆಲ್ಮೋಸ್ಟ್ 2.5 months ಮುಂಚೆ ಬುಕ್ ಮಾಡಿ ತರ್ಸ್ಕೊಂಡಿದ್ದೆ ಕಲರ್ಸ್ನೆಲ್ಲ. ಸೊ ಅದಕ್ಕೆಲ್ಲ ಟೈಮ್ ಹಿಡಿದಂತ ಆಲ್ಮೋಸ್ಟ್ 4 months ಹಿಂದೆಯಿಂದಾನೆ ಬುಕ್ ಶುರು ಮಾಡ್ಕೊಂಡು. ಸರ್, ಅದು ಗಣೇಶ ನೀವು ಎಷ್ಟು ದಿನದಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ರಿ ಸರ್? ಆಲ್ಮೋಸ್ಟ್ ನಾವು ಇದು ಒಂದು ಮಾಸ್ಟರ್ ಪೀಸ್ ಮಾಡ್ಕೊಳ್ಳೋಕೆ 5 ತಿಂಗಳೇ ಶುರು ಮಾಡಿದ್ವಿ. 5 ತಿಂಗಳಾದ್ಮೇಲೆ ನಾವು ಮೊನ್ನೆಲ್ಲ ಆರ್ಡರ್ ಕೊಟ್ಟು ತರಿಸ್ಕೊಂಡು, ಅಂದ್ರೆ ನಮ್ದು ಏನಾದ್ರು ಕಾರಣ ಇದ್ದಿದ್ದು ಅಂದ್ರೆ ಒಂಚೂರು ಕೆಮಿಕಲ್ಸ್ ಯೂಸ್ ಮಾಡಿದೆ, ಏನು ಯೂಸ್ ಮಾಡ್ದೇ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಎಲ್ಲರಿಗೂ ಅಂತ ಹೇಳಿದ್ರೆ ತುಂಬ ಟೈಮ್ ತಗೊಂಡ್ವಿ. ಅಂಡ್ ನಮ್ದು ಪೇಂಟ್ ಸ್ವಲ್ಪ ಭಯ ಆಗಿತ್ತು, ಎಲ್ಲ ಸಿಕ್ತಾನೆ ಇಲ್ಲ ಕೊನೆಗೆ, ಅವರು ಹಬ್ಬ ಆದ್ಮೇಲೆ ಸಿಗುತ್ತೆ ಅಂತ ಹೇಳ್ಬಿಟ್ರು. ಬಟ್ ನಾವು ಗಾಡಿ ಬೇಡಿ ಏನೋ ಮಾಡಿ ತರ್ಸ್ಕೊಂಡು ಮಾಡ್ತಾ ಇದ್ವಿ. ಸರ್, ಒಂದು ನಮ್ಗೆ ಏನು ಕಾಡ್ತಿದ್ರು ಅಂದ್ರೆ
ಪೇಂಟ್ ಇವಾಗ ಮಾಮೂಲಿ ಗಣೇಶಗಳು ಬೇರೆ ಗಣೇಶಗಳಿಗೆ ಪೇಂಟ್ ಮಾಡಿರ್ತಾರಲ್ಲ, ಅದಕ್ಕೆ ಮತ್ತೆ ನೀವು ಹೇಳ್ತಿರೋ ಪೇಂಟ್ಗೆ ಏನು ವ್ಯತ್ಯಾಸ ಸರ್? ಇವಾಗ ಎಕ್ಸಾಂಪಲ್ ಗೌರಿ ಇದೆಯಲ್ಲ ಸರ್, ಈ ಗೌರಿ ಹಸು ಸಗಣಿ ಬರುತ್ತಲ್ಲ, ಹಸು ಸಗಣಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದ್ರಲ್ಲಿ ಪೇಂಟ್ ಮಾಡಿರೋದು, ಅದು ಫುಲ್ ನ್ಯಾಚುರಲ್ ಸರ್. ಇಲ್ಲಿ ಹಾಕಿ ಇಷ್ಟು ಸಿಕ್ಕದಾದ್ರೆ ಒಂದು 5 ನಿಮಿಷ ಕರ್ಗೋಗ್ಬಿಡುತ್ತೆ. ಅದೇ ನೀವು POP ಹಾಕಿದ್ರೆ ಒಂದು 1/2 ಗಂಟೆ 1 hour ಬೇಕು ಫುಲ್ ಕರ್ಗೋಕ್ಕೆ. ಇದು ನಾವು ಎಷ್ಟು ಕಷ್ಟ ಆಗ್ತದೆ ಪೇಂಟ್ ಮಾಡುವಾಗಲೆಲ್ಲ ಕರ್ಗ್ಬಿಡ್ತಾ ಇತ್ತು ಕಣ್ಣು ಫಿನಿಷಿಂಗ್ ಎಲ್ಲ ಕೊಡುವಾಗ. ಇವಾಗ ನೀವು ಸ್ವಲ್ಪ ಕೈ ಮಾಡ್ಕೊಂಡು ಅಂದ್ರೆ ಹೊಟ್ಟೆ ಬರ್ತದೆ, ಅಷ್ಟು ನ್ಯಾಚುರಲ್, ಅಷ್ಟು ಸೆನ್ಸಿಟಿವ್ ಇದೆ. ಆಮೇಲೆ ಈ ಗಣೇಶಗಳು ಅಷ್ಟೇ ಫುಲ್ ಇವಾಗ ಒಂದು ಸ್ವಲ್ಪ ನೀರು ತಗೊಂಡು ಅಂದ್ಬಿಟ್ರು ಅದು ತಗೋ ಶುರು ಆಗ್ಬಿಡುತ್ತೆ, ಅಷ್ಟು ನ್ಯಾಚುರಲ್. ಸೊ ಇವಾಗ ಈ ದೊಡ್ಡ ದೊಡ್ಡ ಗಣೇಶ ಎಲ್ಲ ಬಿಟ್ಟಾಗ ಫುಲ್ ಹಾನಿಕರ ಆಗುತ್ತೆ, ಹೊಳೆಗಳು ಕೆರೆಗಳೆಲ್ಲ. ಸೊ ನಮ್ದು ಅದು ಪ್ಲಾನ್ ಇಟ್ಕೊಂಡು ನಮ್ಗೆಲ್ಲ ನಮ್ಮ ಮುಂದಿನ ಪೀಳಿಗೆಗಾದ್ರು ಎಲ್ಲ ನ್ಯಾಚುರಲ್ ರಿಸೋರ್ಸಸ್ ಇರಬೇಕಂತ ಅಂದ್ಕೊಂಡು ನಾವು ಈ ಥರ ಪ್ಲಾನ್ ಮಾಡಿ ಶುರು ಮಾಡಿರೋದು. ಸೊ ಲಾಸ್ಟ್ ಇಯರ್ ಇನ್ನೂ ತುಂಬ ಸಿಕ್ಕುತ್ತಿತ್ತು ಗಣೇಶಗಳು, ಈ ವರ್ಷ ಇಲ್ಲಿ ತನಕ ಬಂದಿದ್ದೀವಿ, ನೆಕ್ಸ್ಟ್ ವರ್ಷ ಇನ್ನೂ ಜಾಸ್ತಿ. ಸೊ ಇದು ನಿಮ್ದು 2nd year ಇದು ನಮ್ದು ಇಂಪ್ರೂವ್ಮೆಂಟ್ ಅನ್ನೋದಾಗಿದೆ, ಇಂಪ್ರೂವ್ಮೆಂಟ್ ಅನ್ನೋದಾಗಿದೆ. ಲಾಸ್ಟ್ ಇಯರ್ ತುಂಬ ಚಿಕ್ಕ ಚಿಕ್ಕ ಗಣಪತಿಗಳು ಇಟ್ಟಿದ್ವಿ 1 hour, 1 hour. ಈ ವರ್ಷ ಆಲ್ಮೋಸ್ಟ್ 2.5 ತನಕ ಅಡಿ ತನಕ ಬಂದಿದ್ದೀವಿ, ನೆಕ್ಸ್ಟ್ ಇಯರ್ ಅದೇ ಇನ್ನೂ ಸ್ವಲ್ಪ ಜಾಸ್ತಿ ಇದೆ. ಜನಗಳ ಪ್ರೋತ್ಸಾಹ ಹೆಂಗಿರುತ್ತೆ ಅಂತ ನಮಗೆ ಸ್ವಲ್ಪ ನಂಬಿಕೆ ಇರಲಿಲ್ಲ, ಹೆಂಗೆ ಇಷ್ಟಪಡ್ತಾರೋ ಇಷ್ಟಪಡಲ್ಲ ಅಂತ. ಚೆನ್ನಾಗಿದೆ ಸರ್ ರೆಸ್ಪಾನ್ಸು, ನೆಕ್ಸ್ಟ್ ಇನ್ನೂ ಅಂತ ನಮ್ಮ ಏನಂದ್ರೆ ಇವಾಗ ಬಿಸ್ನೆಸ್ ಅನ್ನೋದು ಇಂಥ ವಿಷಯದ ಎಲ್ಲ ಫಸ್ಟ್ ನೋಡಿದ್ರೆ ಬಿಸ್ನೆಸ್, ಬಟ್ ನೀವು ಅದನ್ನು ಹೊರತುಪಡಿಸಿ ಬಿಸ್ನೆಸ್ ಮೀರಿ ಸಮಾಜಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಎಕೋ ಫ್ರೆಂಡ್ಲಿ ಕನೆಕ್ಷನ್ ತೋರಿಸ್ಬೇಕು, ಎಲ್ಲರಿಗೂ ಸ್ಪ್ರೆಡ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ತುಂಬ ಗ್ರೇಟ್. ಎಲ್ಲರೂ ಥಿಂಕ್ ಮಾಡ್ತಾರೆ, ಬಟ್ ಅದನ್ನು ಆ್ಯಕ್ಷನ್ ಕಾರ್ಯರೂಪಕ್ಕೆ ತಂದು ನೀವು ಅದು ನಮಗೆ ಭಾಳ ಖುಷಿ ಆಯಿತು, ನಮ್ಮ ವೀಕ್ಷಕರಿಗೂ ತುಂಬ ಖುಷಿ ಆಗುತ್ತೆ ಅಂತ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾರೆ. ದಯವಿಟ್ಟು ಇದನ್ನು ಮುಂದುವರಿಸ್ಕೊಂಡು ಹೋಗಿ ಕಣಕ್ಕೂ ಬಿಡಕ್ಕೆ ಹೋಗ್ಬೇಡಿ ಅಂತ. ಎಷ್ಟು ನಂಬರ್ ಆಫ್ ಗಣೇಶಗಳು ಇದೆ ಸರ್ ಇವಾಗ? ಸರ್ ಆಲ್ಮೋಸ್ಟ್ ಇವಾಗ 60 orders, ಆಮೇಲೆ 60 ಗಣೇಶಗಳಿತ್ತು. ಒಂದು 5 ತರ ಗಣೇಶಗಳಿದೆ ನಮ್ಮ ಹತ್ರ, 5 pattern ಅಲ್ಲಿ. ಒಂದು ಪ್ಯಾಟರ್ನ್ ಫಸ್ಟ್ ದಿನ ಫುಲ್ ಖಾಲಿ ಆಗ್ಬಿಡ್ತು, ಸೊ ಇನ್ನೊಂದು 10 ಹಚ್ಚಿದೀವಿ. ಸೊ ಟೋಟಲ್ ಒಂದು 70-75 ಗಣೇಶಗಳನ್ನ ಇಟ್ಟಿದ್ವಿ, ಆಲ್ಮೋಸ್ಟ್ ಒಂದು 20-25 ಗಣೇಶಗಳನ್ನ ನಿಂತಿದ್ದಾರೆ. ಸೊ ಗ್ರೇಟ್, ಅಂದ್ರೆ 75 ಎಷ್ಟು ಆಲ್ಮೋಸ್ಟ್ ಒಂದು 40-50 ಅಂತ ಸೇರ್ತಿಲ್ಲ, ನಿನ್ನೆ 20 ತನಕ ಸೇರಿಸಿ 40 ತನಕ ಹೋಗಿ. Okay, thank you. Thank you so much.